ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ M.ಆಯುಧ ಮಲ್ಲಪ್ಪ ಜೊತೆ. ಈ ದಿನ ಈಗಾಗಲೇ ಆರಂಭಗೊಂಡಿದ ಈ ನಮ್ಮ ಮೂಡಲಗಿಯಲ್ಲಿ, ಮೂಡಲಗಿ ಅಂದಾಕ್ಷಣ ನಮಗೆ ಮೊದಲಿಗೆ ನೆನಪಿರುವಂಥದ್ದು ಶಿವೋದರಂಗರ ಮಠ, ಅವರ ಚಾರಿತ್ರ, ಅವರ ಅಧೀನಿಗೆ. ಅದರೊಂದಿಗೆ ನೆನಪಿಗೆ ಬರುವಂಥದ್ದು ದನದ ಪೇಟೆ. ಇನ್ನೂ ಅನೇಕ ಇದ್ದಾವೆ ಕ್ಷೇತ್ರದಲ್ಲೇ. ಹೊಸದಾಗಿ ರಚನೆ ಆದಂಥ ಮೂಡಲಗಿ ಇವತ್ತು 16ನೆಯ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ನಿರ್ವಹಿಸ್ತಾ ಇದೆ. ಅದು ಅದ್ಧೂರಿಯಿಂದ ಭಾಳ ಸಂತೋಷಪಡುವಂಥ ವಿಷಯ. ಮತ್ತು ಮೂಡಲಗಿಯವರು ಬಹಳ ಶಿಕ್ಷಣ ಪ್ರಿಯರು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಶುರು ಮಾಡಿದ್ದಾರೆ, ಇನ್ನೂ ಬೆಳೆಸಬೇಕನ್ನುವಂಥ ಆಶಯಗಳವರಂತಿದ್ದಾರೆ. ಅಂತಲ್ಲಿ ಒಂದು ಇವತ್ತು ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು, ಸಾಹಿತ್ಯ ಜಾತ್ರೆ ನಡೀತಿರುವಂಥದ್ದು ಭಾಳಷ್ಟು ಜನರಿಗೆ ಖುಷಿ ಕೊಡುವಂಥದ್ದು. ಹೀಗಾಗಿ ಅದರಲ್ಲೂ ಗೋಕಾವ್ಯ ನಮ್ಮ ಲೇಖಕರು, ಅಧ್ಯಾಪಕರು, ಮೃದು ಭಾಷೆ ಹಿತವಚನಕಾರರು, ಜೊತೆಗೆ ಯಾವುದೇ ವಿಷಯದ ಬಗ್ಗೆ ಆಳವಾಗಿ ಮಾತನಾಡುವಂಥವರು, ಜೊತೆಗೆ ಅಧ್ಯಯನಕಾರರು ಸದಾ ಆದಂಥ ಪ್ರೊಫೆಸರ್ ಚಂದ್ರಶೇಖರ ಅಕ್ಕಿಯವರು ಈ ಸಲದ ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ. ಅವರು ತಮ್ಮ ಭಾಷಣವನ್ನು ಮಾಡಲಿದ್ದಾರೆ, ಅದರ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಆದ ನಂತರ ಚರ್ಚೆ ಮಾಡೋಣ ಅದನ್ನು. ಈಗಾಗಲೇ ನಮ್ಮ ಸಂಸ್ಥೆಗೆ ಅಥವಾ ನಿಮ್ಮ ಹೇ ಸೀತಾರಾಮ್ ನ್ಯೂಸ್ ಅಂದರೆ H16 ನ್ಯೂಸ್ಗೆ ಬಂದು ತಮ್ಮ ಮನದ ಮಾತನ್ನು ಈಗಾಗಲೇ ಆಡಿದ್ದಾರೆ, ಅದನ್ನು ನೀವೆಲ್ಲ ನೋಡಿರ್ಬೋದು. ಹೀಗಾಗಿ ಇವತ್ತು ಇನ್ನೊಂದಿಷ್ಟು ಈ ಹಿನ್ನೆಲೆಯಲ್ಲಿ ಇವತ್ತು ಮಾತಾಡಬೇಕು, ತಮ್ಮೊಂದಿಗೆ ಚರ್ಚಿಸ್ಬೇಕಂತೇಳೆ. ಯಾಕಂತಂದರೆ ಇವತ್ತು ಭಾಳಷ್ಟು ಕನ್ನಡದ ಕೆಲಸಗಳಾಗಬೇಕಾಗಿದೆ. ಕನ್ನಡದಲ್ಲಿ ಸಾಹಿತ್ಯ ಇನ್ನೂ ಸೃಜನಾತ್ಮಕವಾಗಿ ಇನ್ನೂ ನುಮ್ಮಿನೊಂದಿಗೆ ಇಲ್ಲಿಯ ಬದುಕಿನ ಸಮಸ್ಯೆಗಳೊಂದಿಗೆ ಬರಬೇಕಾಗಿದೆ ಅನ್ನೋದು ಅಷ್ಟೇ ಮುಖ್ಯದ. ಈ ಮಾತನ್ನು ಸ್ವತಃ ಪ್ರೊಫೆಸರ್ ಚಂದ್ರಶೇಖರ ಅಕ್ಕಿಯವರು ಒಪ್ಪಿಕೊಳ್ತಾರೆ. ಯಾವಾಗ ಅನ್ನದ ಭಾಷೆ ಆಗ್ತದನೋ ಕನ್ನಡ ಆಗಿ ಬೆಳೀತದೆ ಅನ್ನೋದು ನಮ್ಮ ಸ್ಟುಡಿಯೋಗೆ ಬಂದಾಗ ಅವರು ಒಪ್ಪಿಕೊಂಡಂಥ ಸತ್ಯ ಆಗ್ಯದ. ಜೊತೆಗೆ ಇಲ್ಲಿಯ ಉದ್ಯೋಗ ಸೃಷ್ಟಿ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದಾಗ ಮಾತ್ರ ಕನ್ನಡ ಬೆಳೀಲಿಕ್ಕೆ ಸಾಧ್ಯ ಅದ ಅನ್ನುವಂಥದ್ದು. ಅದ್ರ ಜೊತೆಗೆ ಕನ್ನಡದ ನಮ್ಮ ಸರ್ಕಾರಗಳು ಏನು ಮಾಡಿದಾವ, ಎಂದು ಮಾಡಿದಾವ, ಅದು ಅನೇಕ ವಿಷಯಗಳನ್ನ ಮಾತಾಡಿದ್ದಾರೆ. ಸರ್ಕಾರ ಮಾಡಬೇಕಾದ ಕೆಲಸಗಳ ಬಗ್ಗೆಯೂ ಅವರು ಒತ್ತಿ ಹೇಳಿದ್ದಾರೆ. ಆದರೆ ಅವ್ರು ಹೇಳುವಂಥ ಶೈಲಿ ಏನದಪ್ಪ ಅಂತಂದ್ರೆ ಭಾಳ ಗಂಭೀರ ಮತ್ತು ಮೃದುವಾಗಿತ್ತು ಅನ್ನೋದು ಅಷ್ಟೇ ಸತ್ಯ. ಆದರೆ ನಮ್ಮ ಸರ್ಕಾರಗಳಿಗೆ ಅಷ್ಟು ಮೃದುವಾಗಿ ಹೇಳಿದರೆ ಕೇಳ್ತಾರ ಇವರು ಅನ್ನುವಂಥ ಒಂದು ಪ್ರಶ್ನೆ ಅನ್ನೋದು. ಆದರೆ ಅದಕ್ಕೆ ತನ್ನದೇ ಆದ ಗತ್ತು ಮತ್ತು ಗಂಭೀರ ಇರೋದರಿಂದ ಕೇಳುವ ಸಾಧ್ಯತೆಗಳು ಇದ್ದಾವೆ ಅಂತ ಇಲ್ಲಂತಲ್ಲ. ಯಾಕಂತಂದ್ರೆ ಮೊದಲಿಗೆ ಕನ್ನಡ ಉಳಿಬೇಕಾಗಿತ್ತಂದ್ರೆ ಕನ್ನಡ ಉಳಿದಕ್ಕೆ ಮೇನ್ ಕಾರಣ ಇಲ್ಲಿ ಶಿಕ್ಷಣ ಬೆಳಿಬೇಕು. ಎಲ್ಲ ಕಡೆ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕಾಗಿದೆ, ಶಿಕ್ಷಣ ಎಲ್ಲರೂ ಸಿಗಬೇಕಾಗಿದೆ, ಎಲ್ಲರೂ ಉನ್ನತ ಶಿಕ್ಷಣವನ್ನು ಪಡಿಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಅಂದಾಗ ಮಾತ್ರ ಮೊದಲನೇದಾಗೆ ಕನ್ನಡ ಉಳಿದು ಮತ್ತು ಬೆಳಿಲಿಕ್ಕೆ ಸಾಧ್ಯ, ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಸಾಧ್ಯ. ಯಾಕಪ್ಪ ಅಂತಂದ್ರೆ ಈ ಶಿಕ್ಷಣ ಎಷ್ಟು ಮಹತ್ವದಪ್ಪ ಅಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಧೀಮಂತನಾಗಿ ಮಾಡುವಂಥ ಶಕ್ತಿ ಅದರಲ್ಲದ. ತಂದೆ ತಾಯಿ ನಂತರ ಗುರು, ಗುರುವಿನ ನಂತರ ಏನಪ್ಪ ಅಂದ್ರೆ ಶಿಕ್ಷಣ. ಯಾಕಂದರೆ ಗುರುವಿನ ಶಿಕ್ಷಣ ಬರುವಂಥದ್ದು ಇವತ್ತು ನೈತಿಕತೆ ಆಗಲಿ ಮತ್ತೇನೋ ಆಗಲಿ ಇವತ್ತಿನ ಅನೇಕ ತಪ್ಪುಗಳಿಗೆ ನಮ್ಮ ಶಿಕ್ಷಣದ ಕೊರತೆ ಸಹಿತ ಅಷ್ಟೇ ಕಾರಣ ಅನ್ನುವಂಥದ್ದು. ಪ್ರತಿಯೊಬ್ಬ ಇವತ್ತು ನಾವು ರಾಜಕಾರಣಿಗಳನ್ನ ನೋಡ್ತಾ ಇದ್ದೀವಿ, ವ್ಯಾಪಾರಿಗಳನ್ನ ನೋಡ್ತಾ ಇದ್ದೀವಿ, ಅದು ಇನ್ನುಳಿದ ಕ್ಷೇತ್ರಗಳ ಜನಗಳನ್ನ ನೋಡ್ತಾ ಇದ್ದೀವಿ. ಅವರಲ್ಲೇ ಪ್ರಾಮಾಣಿಕವಾದ ಶಿಕ್ಷಣ ಕೊರತೆ ಎದ್ದು ಕಾಣ್ತಾ ಇದೆ. ಯಾಕಂದರೆ ಭ್ರಷ್ಟತೆಯನ್ನು ಮೈ ರೂಢಿಸಿಕೊಳ್ಬೇಕಾಗಿದ್ದಂಥ ಬುದ್ಧಿ ಯಾವಾಗ ಬರ್ತದಪ್ಪ ಅಂದರೆ ಪೂರ್ಣ ಪ್ರಮಾಣ ಶಿಕ್ಷಣ, ಅದು ಜ್ಞಾನದ ಶಿಕ್ಷಣ, ಬರೀ ಶಿಕ್ಷಣ ಅಂತಲ್ಲ, ಬುದ್ಧಿವಂತರ ಬುದ್ಧಿ ಕೇದಿಗೆ ಮನವಂತೆ ಅಂತ ಒಬ್ಬ ಕವಿ ಹೇಳ್ತಾ ಇದ್ದಾರೆ. ಭಾಳ ಸುಂದರವಾಗಿ ಹೇಳಿದ್ರೆ ಖರೆ ಅದು ಸುಳ್ಳಲ್ಲ. ಯಾಕಂದರೆ ಅರ್ಧ ಬುದ್ಧಿದ್ದಂಥ ಜನಕ್ಕೆ ಅವರು ಸ್ವಾರ್ಥವನ್ನು ವಿಚಾರ ಮಾಡ್ತಾ ಇದ್ದಾರೆ, ತಾನು ತಂದು ಅನ್ನುವಂಥದ್ದು. ಆದರೆ ನಿಜವಾದ ಜ್ಞಾನಿ ಏನಿರ್ತಾನಪ್ಪ ಅಂತಂದರೆ ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡ್ತಾ ಇರ್ತಾರೆ. ನನಗೆ ಅಂತಲೂ ಇನ್ನೊಬ್ರಿಗೆ ಆಗ್ತದಲ್ಲ, ನಾ ಅದ ರೀತಿ ಮಾಡಬಾರ್ದಲ್ಲ, ಎಲ್ಲರ ದುಡ್ಡಿನ ಕೊಡಬಾರ್ದಲ್ಲ, ನಾನು ಒಬ್ಬ ಗಳಿಸಿಕೊಂಡು ಇರಬಾರ್ದಲ್ಲ ಅನ್ನುವಂಥ ಒಂದು ಸಮಷ್ಟಿ ದೃಷ್ಟಿಕೋನ ಬರ್ತದೆ. ಈ ಮಾತನ್ನು ನಾವು ಎಂದೂ ಮರಿಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಉನ್ನತ ಶಿಕ್ಷಣ ಅದು ಜ್ಞಾನದ ಶಿಕ್ಷಣ ಇರಿಸಬೇಕಾದ್ರೆ ಪ್ರತಿಯೊಬ್ಬ ಕನ್ನಡಿಗರಿಗೆ ಅಂದಾಗ ಕನ್ನಡ ಸಹಜವಾಗಿ ಬೆಳೀತದೆ. ಕನ್ನಡ ಆಗಿ ಬೆಳೆದಾಗ ಜ್ಞಾನದ ಭಾಷೆ, ಹಸಿವಿನ ಭಾಷೆ, ಅನ್ನದ ಭಾಷೆ ಯಾವಾಗ ಕನ್ನಡ ಆಗ್ತದೋ ಆಗ ಸಹಜವಾಗಿ ವಿಜ್ಞಾನ ಭಾಷೆನೂ ಆಗ್ತದೆ, ಎಲ್ಲ ಭಾಷೆನೂ ಆಗ್ತದೆ. ನೀವು ಅದ್ರ ಬಗ್ಗೆ ಸಮಸ್ಯೆ ಪಡುವಂಥದ್ದಿಲ್ಲ. ನೀವು ಶಿಕ್ಷಣ ಖರ್ಚು ಮಾಡ್ತಾ ಇಲ್ಲ ಸಿದ್ದರಾಮಯ್ಯವರ ಅಥವಾ ಇನ್ನುಳಿದವರ ರಾಜಕಾರಣಿಗಳ ಜೊತೆ, ಮೋದಿಯವರಿರ್ಬೋದು, ಸಿದ್ದರಾಮಯ್ಯನವರಿರ್ಬೋದು. ಇವತ್ತಿನ ಈ ಕನ್ನಡ ಭಾಷೆ ಬೆಳೀಲಾರದಕ್ಕೆ, ಇನ್ನುಳಿದ ಭಾಷೆಗಳು ಬೆಳೀಲಾರದಕ್ಕೆ, ಉದ್ಯೋಗ ಸೃಷ್ಟಿ ಆಗಲಾರದಕ್ಕೆ ಕಾರಣ ಏನಪ್ಪ ಅಂತಂದರೆ ನೀವು ಇದ್ದಂಥವರು ಪೂರ್ಣ ಪ್ರಮಾಣ ಶಿಕ್ಷಣವನ್ನು ಪ್ರತಿಯೊಂದು ಮಗುವಿಗೆ ಕೊಡ್ತಾ ಇಲ್ಲ. ಹೇಳ್ತಿದ್ದೀರಿ ಇಲ್ಲ 14 ವರ್ಷ ನಾವು ಫ್ರೀ ಕೊಡ್ತೀವಿ ಹಾಗೆ ಹೀಗೆ ಅಂತೇಳಿ. ನೀವು ಖರ್ಚು ಮಾಡೋದು ನಿಮ್ಮ ಬಜೆಟಿನ 1-2% ಅಂದಾಗ ನೀವು ಅತಿ ಕಡಿಮೆ ಬೀಜನ ಬಿತ್ತಿ ಮ್ಯಾಕ್ಸಿಮಮ್ ಬೆಳೆ ಬರಲಪ್ಪ ಅಂತ ಹೆಂಗೆ ಬರಲಿಕ್ಕೆ ಸಾಧ್ಯದ? ಅದಕ್ಕೆ ಕಡಿಮೆ ಅಂದ್ರೆ 15-20% ದುಡ್ಡನ್ನು ನೀವು ಖರ್ಚು ಮಾಡಿದಾಗ
ಶಿಕ್ಷಣಕ್ಕೆ ಅದು ಪರ್ಟಿಕ್ಯುಲರ್ ಆಗಿ ಅಂದಾಗ ನಿಮ್ಮಲ್ಲಿ ವಿದ್ಯುತ್ ಇದ್ದಂಥ ಜೊತೆಗೆ ಜ್ಞಾನಿ ಆದಂಥ ಮಕ್ಕಳು ಬರಲಿಕ್ಕೆ ಸಾಧ್ಯದ ಇಲ್ಲಪ್ಪ ಅಂದರೆ ಬರಲಿಕ್ಕೆ ಸಾಧ್ಯ ನೋಡಿದ್ರೆ ಈಗಾಗಲೇ ಐತಿಹಾಸಿಕ ಪ್ರೂವ್ ಆಗಿದ್ದದ. ಯಾಕಂದ್ರೆ ನಮ್ಮಲ್ಲಿ ಶಿಕ್ಷಿತರಿದ್ದಾರೆ, ಕಲಿತವರು ಇದ್ದಾರೆ, ಇಲ್ಲಂತಲ್ಲ, ಪ್ರಮಾಣ ಕಡಿಮೆ ಅದ, ಅದು ಕರೆನ. ಆದರೆ ಅವರು ಜ್ಞಾನಿ ಅನ್ನೋಕ್ಕಿಂತಲೂ ಬುದ್ಧಿವಂತರಾಗಿದ್ದಾರೆ. ಬುದ್ಧಿವಂತರು ಹೆಚ್ಚಿಗೆ ಮ್ಯಾಕ್ಸಿಮಮ್ ಏನು ಮಾಡ್ತಾ ಇರ್ತಾರಪ್ಪ ಅಂತಂದರೆ ಸ್ವಲಾಭವನ್ನು ನೋಡ್ತಾ ಇರ್ತಾರೆ. ತಾವು ಆರಾಮಿದ್ದರೆ ಸಾಕಪ್ಪ, ಇನ್ನೊಬ್ರು ಏನಾದರೂ ಆಗಲಿ, ನಮಗೆ ಅದರ ಅವಶ್ಯಕತೆ ಇಲ್ಲ ಅನ್ನುವಂಥ ಜೊತೆಗೆ ತಮ್ಮ ಗಳಿಗಿಂತ ಅಧಿಕ ಗಳಿಕೆಯನ್ನು ಗಳಿಸುವಂಥ ಹುಚ್ಚು ಬುದ್ಧಿ. ಯಾಕಂದರೆ ಇವತ್ತೊಬ್ಬ ಅಧಿಕಾರಶಾಹಿ ಪೇಮೆಂಟ್ ಕಡಿಮೆ ಅಂದರು ಸಹ ಗೌರ್ಮೆಂಟ್ ಸರ್ವೆಂಟ್ ಪೇಮೆಂಟ್ ಮಿನಿಮಮ್ 20-30 ಸಾವಿರದಿಂದ ಶುರುವಾಗ್ತದೆ. ಅಂಥ ಪ್ರಸಂಗದಲ್ಲಿ ಮತ್ತೆ ಯಾಕೆ ಭ್ರಷ್ಟ ಆಗ್ತಾರಪ್ಪ ಅಧಿಕಾರಿಗಳು ಅಂತದ್ದು. ಅದೇ ಕಾರಣ ಇನ್ನೊಂದು ಕ್ಷೇತ್ರಗಳಲ್ಲಿ ಸಹಿತ ಶಿಕ್ಷಕರಲ್ಲಿ ಬಹಳಷ್ಟು ಜನ ಸರಿಯಾಗಿ ಈ ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿಸೋದು ಇಲ್ಲ ಅನ್ನೋದು ಸಹಿತ ಕಂಡು ಬರ್ತದೆ. ಭಾಳ ಜನ ಎಲ್ಲರೂ ಅಂತಲ್ಲ, ಎಲ್ಲೂ ಬಹಳ ಕಡಿಮೆ ಜನ ಪ್ರಾಮಾಣಿಕ ಶಿಕ್ಷಕರು ಇದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಇಂಥ ಭ್ರಷ್ಟ ತುಂಬಿಕೊಂಡಾಗ ಇದಕ್ಕೆ ನಾವು ಏನು ಹೇಳಬೇಕಾಗ್ತದೆ? ಅದಕ್ಕೆ ನಮ್ಮಲ್ಲಿ ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ ಪ್ರತಿಯೊಬ್ಬರಿಗೂ. ಯಾಕಂದರೆ ಈಗ ಹೈಯರ್ ಶಿಕ್ಷಣ ಪಡೆಯಬೇಕಾದ್ರೆ ದುಡ್ಡು ಸಿಕ್ಕಾಪಟ್ಟೆ ಕೆಲಸ ಮಾಡಬೇಕು. ಈಗ ಒಬ್ಬ ಡಾಕ್ಟರ್ ಆಗಬೇಕಾದ್ರಪ್ಪ ಅಂತಂದ್ರೆ ಅವಾಗ ಮೆರಿಟ್ ಇದ್ದರೂ ಸಹಿತ ನೀವು ಲಕ್ಷ ಲಕ್ಷಗಳು ಖರ್ಚು ಮಾಡಬೇಕು. ಅಂದಾಗ ಅವನು ಸಾಲ ಮಾಡ್ತಾನೆ, ಮತ್ತೆ ಗಳಿಸ್ಕೊಳ್ತಾನೆ, ಮತ್ತೇನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಆ ಕಳೆದನ್ನು ಗಳಿಸೋ ಸಲುವಾಗಿ ಅವ ಒಬ್ಬ 1-10 ರಷ್ಟು ಸ್ಟೇಟ್ ಹೇಳೋಕ್ಕೆ ಶುರು ಮಾಡ್ತಾನೆ. ಆಗ ಆಟೋಮೆಟಿಕ್ ಭ್ರಷ್ಟಾಚಾರ ಸ್ಟಾರ್ಟ್ ಆಗ್ತದೆ. ಒಬ್ಬ ಬಡ ಕುಟುಂಬದ ಬಂದಂಥ ಅವ್ನು ದುಡ್ಡು ಕೊಟ್ಟ ನೌಕರಿ ಹಿಡಿದಾಗ ಅವನು ಸಹಿತ ತನ್ನ ದುಡ್ಡು ಗಳಿಸೋದಾಗಿರ್ಬೋದು. ಪಿ ಎಸ್ ಆಗಿರ್ಬೋದು, ಒಬ್ಬ DYSP ಆಗಿರ್ಬೋದು, ಒಬ್ಬ SP ಆಗಿರ್ಬೋದು, ಅಥವಾ ಇನ್ನೊಂದು ಕ್ಷೇತ್ರ ತಹಸೀಲ್ದಾರ್ ಆಗಿರ್ಬೋದು, ಕ್ಲರ್ಕ್ಗಳಾಗಿರ್ಬೋದು, ಅಥವಾ DC ಆಗಿರ್ಬೋದು. ಇಂಥವರೆಲ್ಲ DC ಅಲ್ಲಿ ಸ್ವಲ್ಪ ಕಡಿಮೆ ಇದೆ, UPSC ಅಲ್ಲಿ ಅದು ಇತ್ತೀಚೆಗೆ ಅಲ್ಲೂ ಶುರುವಾಗಿದೆ ಅಂತೇಳಿ ವಾರ್ತೆಗಳು ಬರ್ತಾ ಇದ್ದಾವೆ. ಇವು ಪೇಪರ್ ಲೀಕ್ ಈ ಎಲ್ಲ ನಿಲುಗಟ್ಟಿ ನಾವು ಒಂದು ದೊಡ್ಡ ಉದಾಹರಣೆಯಾಗಿ ಹೇಳಬೇಕಾಗಿದೆ. ಹೀಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಭ್ರಷ್ಟಾಚಾರದ ಕಾರಣ ಏನಪ್ಪ ಅಂದ್ರೆ ಶಿಕ್ಷಣವನ್ನು ಖಾಸಗೀಕರಣ ಮಾಡಿದ್ರೆ ದುಡ್ಡು ಕೊಟ್ಟು ಕಲಿಯೋದ್ರಿಂದಾಗಿ ಎಲ್ಲ ಆಗ್ತಾ ಇದ್ದಾವೆ. ಅದಕ್ಕೆ ಪೂರ್ವದಲ್ಲಿ ಇತ್ತು ಇಲ್ಲ ಅಂತಲ್ಲ, ಅದು ಪ್ರಮಾಣ ಕಡಿಮೆ ಇತ್ತು. ಇವತ್ತು ಓಪನ್ ಆಗಿ ಮಾಡ್ತಾ ಇದ್ದಾರೆ, ಇಲ್ಲಪ್ಪ ಮ್ಯಾನವ್ರು ಕೇಳ್ತಾರೆ, ನಾನು ಕೇಳ್ತಾ ಇದ್ದೀನಿ ಅಂತೇಳಿ. ಅದಕ್ಕಾಗಿ ಸರ್ಕಾರ ನಿಜವಾಗಿಯೂ ಇಲ್ಲಿ ಭ್ರಷ್ಟಾಚಾರ ಕೆತ್ತಾಕಬೇಕಾಯಿತು, ಒಳ್ಳೆ ಆಡಳಿತ ಸಿಗಬೇಕಾಯಿತು, ಪ್ರತಿಯೊಬ್ಬರಿಗೂ ಫ್ರೀ ಶಿಕ್ಷಣ ಉನ್ನತ ಶಿಕ್ಷಣದವರೆಗೆ ಕೊಡಿಸುವಂಥ ವ್ಯವಸ್ಥೆ ಆಗಬೇಕಾಗಿದೆ. ಮೊದಲು ಅಂದರೆ ಸಹಜವಾಗಿ ಪ್ರಾಮಾಣಿಕ ಬಂದುಬಿಡ್ತದೆ ಮಕ್ಕಳಲ್ಲಿ, ಹೌದಪ್ಪ ನಾವು ಯಾರಿಗೂ ಕೊಟ್ಟಿಲ್ಲ, ನಾವು ಕಲಿಸಿದ್ರು, ನಾವು ಕಲ್ತೀವಿ ಅಂತೇಳಿ. ಆದರೆ ನಾವು ಏನೋ ಸ್ವಲ್ಪ ತಿಂದರೂ ಸಹಿತ ಕಡಿಮೆ ಮಾಡೋದು ತಿಂತಾನೆ, ಹಡಗು ನುಂಗುವಂಥ ಕೆಲಸ ಮಾಡೋದಿಲ್ಲ. ಯಾಕಂತಂದರೆ ಇವತ್ತು ಅದೇನೆ ಅಂತವರು ಯಾವ ರೀತಿ ಈ ಒಂದು ದೇಶವನ್ನು ಅಲ್ಲಾಡಿಸ್ತಾ ಇದ್ದಾರಪ್ಪ ಅವರು. ಈಗ ಒಂದೊಂದು ಹೊರಗೆ ಬರ್ತಾ ಇದ್ದ ಭ್ರಷ್ಟಾಚಾರ ಅದಾನೆ ಆಗಿರ್ಬೋದು, ಅಂಬಾನಿ ಆಗಿರ್ಬೋದು, ಒಂದು 300-500 ಜನ ಇದ್ದಾರೆ ಇವರು ಕಾರ್ಪೊರೇಟ್ಗಳು. ಇಡೀ ದೇಶದ ವ್ಯವಸ್ಥೆ ನಮ್ಗೆ ಹೇಳೋದು ಗೊತ್ತುಬಿಟ್ಟಿದ್ದಾರೆ. ಅಧಿಕಾರಶಾಹಿ ಜನ ನಮಗೆ ಲಾಭ ಸಿಗ್ತದೆ ಅಂತೇಳಿ ಅವ್ರು ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವರು ಭ್ರಷ್ಟಾಚಾರಗಳಿದ್ಬಿಟ್ಟಿದ್ದಾರೆ. ಸಭೆಯ ಅಧ್ಯಕ್ಷ ನಿಮಗೆ ಗೊತ್ತದೆ ಬುಚ್ ಮತ್ತು ಆ ಹುಡುಗ ಗಂಡ ಇದು ಯಾವ ರೀತಿ ಮಾಡಿದ್ರು. ಇನ್ನು ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದಲ್ಲ, ಈವನ್ ನ್ಯಾಯಾಂಗದಲ್ಲೂ ಸಹ ಭ್ರಷ್ಟಾಚಾರ ಸೇರಲಿಕ್ಕೆ ಕಾರಣ ಏನಪ್ಪ ಅಂದರೆ ಎಲ್ಲ ಕಡೆ ಖಾಸಗಿಗಳನ್ನಾಗಿ ದುಡ್ಡು ಕೊಟ್ಟು ಕಲ್ತಿದ್ದರಿಂದಾಗೆ ಆ ದುಡ್ಡನ್ನು ಗಳಿಸೋ ಸಲುವಾಗಿ ಸಹ ಭಾಳ ಜನ ಭ್ರಷ್ಟ ಆಗ್ತಾಯಿದ್ದಾರೆ. ಇಲ್ಲರಿ ನಾವು ಇಷ್ಟು ಖರ್ಚು ಮಾಡಿದೀವಿ, ಇಷ್ಟು ನಾವು ಗಳಿಸಬೇಕಾಗ್ತದೆ ಅನ್ನೋಂಥದ್ದು. ಇಂಥ ನನಗೆ ಒಂದು ಏನಪ್ಪ ಅಂತಂದ್ರೆ ಶಾಶ್ವತ ಪರಿಹಾರ ಹೋಗ್ಬೇಕಾಯ್ತು ಅಂದರೆ ಶಿಕ್ಷಣ ಒಂದು ಫ್ರೀಯಾಗಿ ಹೈಯರ್ ಎಜುಕೇಷನ್ ಕೊಟ್ಟು ಅಲ್ಲಿ ಪ್ರಾಮಾಣಿಕತೆಯನ್ನು ಒಳ್ಳೆತನವನ್ನು ಸೇರು ಸಹಸದ ಶಿಕ್ಷಣ ಕಲಿಸೋದು ಅದನ್ನು ಪ್ರಾಮಾಣಿಕತೆಯನ್ನು ಒಳ್ಳೆತನವನ್ನು. ಆದರೆ ನಾವು ಪ್ರಾಮಾಣಿಕವಾಗಿ ಕಲಿತರೂ ಸಹಿತ ಇಲ್ಲೇ ಮಧ್ಯದಾಗೆ ಕಲಿಯೋದಕ್ಕೆ ದುಡ್ಡು ಕೊಡಬೇಕು ಮತ್ತು ನೋವು ಹಿಡಿದು ದುಡ್ಡು ಕೊಡುವಂಥ ಒಂದು ವಾತಾವರಣ ಇರೋ ಮುಂದೆ. ಈಗ ಪೇಪರ್ ಲೀಕ್ಸ್ ಎಲ್ಲ ನಿಮ್ಗೆ ಗೊತ್ತದೆ. ಎಷ್ಟೋ ಜನ ಪಾಪ MBBS ಮಾಡೋ ಕಳಿಸ್ಕೊಂಡಂಥ ಮಕ್ಕಳು ಮ್ಯಾಕ್ಸಿಮಮ್ ವರ್ಕ್ ಮಾಡಿದ್ರೆ ಸೆಲೆಕ್ಷನ್ ಆಗೋದಿಲ್ಲ ಅನ್ನೋದು ನಿಮ್ಗೆ ಗೊತ್ತದೆ. ಯಾಕಂದ್ರೆ ಪೇಪರ್ ಲೀಕ್ ಆಗಿದ್ದರಿಂದಾಗಿ ಮತ್ತೆ ನೋಡಿದ್ರು 720 ಸ್ಕೋರ್ ಔಟ್ ಅಬೌಟ್ 600 ತೊಗೊಂಡಿದ್ರು. ಎಂದೂ ಸಾಧ್ಯ ಇಲ್ಲ ಅಂತ ಕನಸು ಅದು ಅಂಥದ್ದು ಸಾಧ್ಯ ಮಾಡ್ತೀವಿ. ಇದಕ್ಕೆ ಏನಪ್ಪ ಅಂದ್ರೆ ಪೇಪರ್ ಲೀಕ್ ಕಾರಣ, ದುಡ್ಡು ಕೊಟ್ಟ ಪೇಪರ್ ಲೀಕ್ ಮಾಡಿಸಿದ ಕಾರಣ. ಇರು 50,000 ಸೀಟ್ ಇರ್ತವೆ ಆಲ್ ಓವರ್ ಇಂಡಿಯಾದೊಳಗೆ. ಆ 50,000 ಇಂಥ ಜನ ಪೇಪರ್ ಲೀಕ್ ಮಾಡಿಸ್ಕೊಂಡ್ಬಂದ ಜನ ಒಳಗೆ ಸೇರಿದರೆ ಮತ್ತು ಪಾಪ ಪ್ರತಿಭಾ ರೀಡಿ ಹೋಗ್ಬೇಕು. ಕೋಟಿ ಒಂದು ಕಲಿಕ್ಕೆ ಕಲಿಯಲಿಕ್ಕೆ ಸಾಧ್ಯವಿಲ್ಲ. MBBS ಆಗಿರ್ಬೋದು ಅಥವಾ BA ಯಲ್ಲಿ ಆ ಪ್ರಮಾಣ ಇರಲಿಕ್ಕಿಲ್ಲ. ಬಟ್ ಲಕ್ಷಾಂತರ ಸ್ವಲ್ಪ ಬಡ ಕುಡಿಕಾರ ನಮಗೆ ಸಾಧ್ಯ ಇಲ್ಲ ಅನ್ನೋದು ನಾವೆಲ್ಲ ತಿಳ್ಕೊಂಡಿದ್ದೀವಿ. ಇವತ್ತು ಈ ಎಲ್ಲ ನೆಲೆಯಲ್ಲಿ ಇವತ್ತು ನಮ್ಮ ಕನ್ನಡ ಸಾಹಿತ್ಯ 14ನೇ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದಲ್ಲೇ ನಮಗೆ ಇದು ಜಿಲ್ಲಾ ಮಟ್ಟದ್ದು. ಆ ಸಂದರ್ಭದಲ್ಲಿ ಇಂಥ ಕೆಲವು ವಿಷಯಗಳನ್ನು ಈಗ ನಮ್ಮ ಪ್ರೊಫೆಸರ್ ಅಕ್ಕಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಅವರು ಅದಕ್ಕೆ ಹೌದು ಏನೋ ಒಂದು ಮಾಡಲಿಕ್ಕೆ ಸಾಧ್ಯ ಇದೆ, ನಾನು ಆ ಭಾಷಣದಲ್ಲಿ ಒಂದಿಷ್ಟು ಪ್ರಯತ್ನ ಮಾಡ್ತೀನಿ ಅವ್ರು ಮಾತು ಮಾತಾಡಿದ್ದಾರೆ. ಕನ್ನಡ ಉಳಿಬೇಕಾಗಿತ್ತಂದರೆ, ಕನ್ನಡ ಬೆಳಿಬೇಕಾಗಿತ್ತಂದರೆ ಮೊದಲು ಆಗಬೇಕಾಗಿದ್ದು ಹೈಯರ್ ಎಜುಕೇಷನ್ ಥರ ಫ್ರೀ ಆಗಬೇಕು. ಜೊತೆಗೆ ಇಲ್ಲೇನಪ್ಪ ಅಂದರೆ ಶಿಕ್ಷಣ ಸಿಕ್ತಪ್ಪ ಅಂದ್ರೆ ಸಹಜವಾಗಿನ ಇಲ್ಲೇ ಭ್ರಷ್ಟಾಚಾರ ಪ್ರಮಾಣ ಕಡಿಮೆ ಆಗುತ್ತಾ ಹೋಗ್ತದೆ ಮತ್ತು ಒಳ್ಳೆಯ ಸಮಾಜ ಆಗಲಿಕ್ಕೆ ಮತ್ತು ಕನ್ನಡ ಉಳಿಲಿಕ್ಕೆ ಕಾರಣೀಭೂತ ಆಗ್ತದೆ ಅನ್ನೋದು ಇದು ಬೇಸಿಕ್ ಒಂದು ಸಿದ್ಧಾಂತ, ಬೇಸಿಕ್ ತತ್ವ. ಆದ್ದರಿಂದ ನಾವು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಪ್ರತಿಯೊಂದರಲ್ಲಿ ದುಡ್ಡು ಹೊಡೋದು, ದುಡ್ಡು ಹಾಕೋದು ಅಂತ ಒಂದು ಹಂತಕ್ಕೆ ಬಂದಿದ್ದೀವಿ. ನಾವು ಇಷ್ಟು ದುಡ್ಡು ಹಾಕ್ತೀವಿ, ಇಷ್ಟು ಬರಬೇಕು ನಮಗಂತೇಳೆ. ಹೀಗಿದ್ದಾಗ ನಮ್ಮ ವ್ಯವಸ್ಥೆ ಬದಲಾಗಲಿ ಅಂದರೆ ಹೆಂಗೆ ಆಗ್ತದೆ? ಆದರೂ ಇವತ್ತು ಮೂಡಿಗಳಲ್ಲಿ ನಡೀತಿರುವಂಥ ಒಂದು ಸಮ್ಮೇಳನದಲ್ಲಿ, ಕನ್ನಡ ಸಾಹಿತ್ಯದ ಸಮ್ಮೇಳನದಲ್ಲಿ ಕನ್ನಡ ಉಳಿಯುವ ಹಾಗೆ ಅದು ಕಳಕಳಿ ಆದರೆ ಸಾಲೋದಿಲ್ಲ.
ಚಳವಳಿ ಆಗಬೇಕು ಅನ್ನುವಂಥ ಮಾತು ನಮ್ಮ ಪ್ರಸರಕ್ಕೆ ಅವ್ರು ಹೇಳಿದಾರೆ, ಅದು ಸತ್ಯದ. ಜೊತೆಗೆ ಎಜುಕೇಷನನ್ನು ಪೂರ್ಣ ಪ್ರಮಾಣದಲ್ಲಿ ಎಲ್ಲರಿಗೂ ಫ್ರೀ ಆಗಿ ಸಿಗುವಂಥದ್ದು, ಬರೀ ಗ್ಯಾರಂಟಿ ಕೊಟ್ಟರಲ್ಲ. ಗ್ಯಾರಂಟಿ ಉದ್ಯೋಗ ಸೃಷ್ಟಿಯಾಗೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿದರೆ ನಿಶ್ಚಿತವಾಗಿಯೂ ಕನ್ನಡ ಉಳಿತದೆ, ಕನ್ನಡದ ಜನಕ್ಕೆ ಉದ್ಯೋಗ ಸಿಗ್ತದೆ, ಇಲ್ಲೇ ಉದ್ಯೋಗ ಇಲ್ಲೇ ದೊರಕೊಂಡು ಹೋಗುವಂಥದ್ದು ಬರ್ತದೆ. ನಮ್ಮ ಕೃಷಿಗೆ ಪ್ರಾಮುಖ್ಯತೆ ಸಿಗ್ತಪ್ಪ ಅಂತಂದ್ರೆ, ಅವ್ರಿಗೆ ಪ್ರತಿಯೊಂದು ಆ ಹಳ್ಳಿಗೆ ಗೋಡಾವನುಗಳಾದವಪ್ಪ ಅಂತಂದ್ರೆ ಅಲ್ಲಿ ಮಾರ್ಕೆಟು ಬೆಳೀತದೆ, ಎಲ್ಲ ಬೆಳೀತದೆ. ಈ ದಿಸೆಯಲ್ಲಿ ಒಂದಿಷ್ಟು ಚರ್ಚೆಗಳಾಗಲಿ ಇಂಥ ಸಮ್ಮೇಳನಗಳಲ್ಲಿ. ಯಾಕಂದರೆ ಕನ್ನಡ ಉಳಿಬೇಕಾಗಿದ್ದು ಉದ್ಯೋಗ ಸೃಷ್ಟಿಯಿಂದ ಮಾತ್ರ, ಹೊಟ್ಟೆಗೆ ಹಿಟ್ಟು ಹಾಕೋದ್ರಿಂದ ಮಾತ್ರ, ಅನ್ನದ ಭಾಷೆ ಆಗೋದ್ರಿಂದ ಮಾತ್ರ. ಇಂಗ್ಲೀಷ್ ಇಡೀ ವಿಶ್ವವನ್ನು ಯಾಕೆ ವ್ಯಾಪಿಸ್ತಾ ಇದ್ದಪ್ಪ ಅಂದ್ರೆ ಅದು ಅನ್ನದ ಭಾಷೆ ಆಗಿದೆ. ಇದನ್ನು ಬೇಸಿಕ್ಕಾಗಿ ತಿಳ್ಕೋಬೇಕು. ಕೇವಲ ವಿರೋಧಕ್ಕಾಗಿ ವಿರೋಧ ಮಾಡೋದಲ್ಲ ಇಂಗ್ಲೀಷನ್ನು, ಇಂಗ್ಲೀಷ್ ಅನಿವಾರ್ಯ ಆಗಿದೆ. ಇವತ್ತು ನೀವು ವಿರೋಧ ಮಾಡಿದ್ರೆ ಅದು ಕಲಿಯುವಂಥ ಅನಿವಾರ್ಯತೆ ಬಂದಿಂಥದ್ದು. ಕಾರಣಪ್ಪ ಅಂದ್ರೆ ಅದಕ್ಕೆ ಅಂಥ ಶಕ್ತಿ ಅದು ಪಡ್ಕೊಂಡದ. ಹಂಗೆ ಕನ್ನಡನ ಪಡೆಯುವಂಥದ್ದು ಆಗ್ಬೇಕಾಗಿತ್ತಂದ್ರೆ ಮೊದಲು ಶಿಕ್ಷಣ ಫ್ರೀ ಆಗಲಿ, ಮತ್ತು ಸರ್ಕಾರ ಇದ್ದಿದ್ದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕನ್ನಡ ಮಾಧ್ಯಮ ತಂದು ಅಲ್ಲಿ ಫ್ರೀ ಇಟ್ಟರೆ ಪಾದ್ರೆ ಸಹಜವಾಗಿ ಎಲ್ಲರೂ ಕಲಿ ಪ್ರಯತ್ನ ಮಾಡ್ತಾರೆ. ಅದು ದೆಹಲಿಯ ಕೇಜ್ರಿವಾಲ್ ಮಾದರಿ ಸ್ಕೂಲ್ಗಳು, ಬರೀ ಮಾಸ್ತರ್ ಹಾಕಿಬಿಟ್ರಲ್ಲ, ಎಂಥದ್ದು ಬೀಳು ಬಿಲ್ಡಿಂಗು ಮತ್ತೆ ಕೊಟ್ಟರಲ್ಲ, ಮಧ್ಯಾಹ್ನ ಬಿಸಿಬಿಟ್ಟು ಕೊಟ್ಟರೆ ಅಲ್ಲ, ಒಳ್ಳೆಯ ಬಿಲ್ಡಿಂಗ್ಗಳು, ಒಳ್ಳೆಯ ಮಾಸ್ತರ್ಗಳನ್ನು, ಶಿಕ್ಷಕರನ್ನು, ಜೊತೆಗೆ 30 ವಿದ್ಯಾರ್ಥಿಗಳು ಶಿಕ್ಷಕ ನೀಡುವಂಥ ಒಂದು 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 ಸೈಂಟಿಫಿಕ್ ವೇದಲ್ಲಿ ಕಲಿಸಿದರೆ ನಿಶ್ಚಿತವಾಗಿಯೂ ಕನ್ನಡ ಉಳಿತದೆ, ಕನ್ನಡ ಬೆಳೀತದೆ, ಜೊತೆಗೆ ಕನ್ನಡ ಸಾಹಿತ್ಯನ ಬೆಳೀತದೆ, ಕನ್ನಡ ಚರಿತ್ರನ ಬೆಳೀತದೆ. ಇದರಲ್ಲಿ ಎರಡು ಮಾತ್ರ ಇಲ್ಲ. ಅದಕ್ಕೆ ನಮ್ಮ ಸಿದ್ದರಾಮಯ್ಯವ್ರಿಗೆ ಎಲ್ಲರೂ ಕೂಡ ಒತ್ತಾಯ ಮಾಡಬೇಕಾಗಿದೆ. ಅಟ್ಲೀಸ್ಟ್ ಒಂದು 15% ನಿಮ್ಮ ಬಜೆಟ್ನ ದುಡ್ಡು ನಮ್ಮ ಶಿಕ್ಷಣಕ್ಕೆ ಹಾಕಿರಿ, ನಮ್ಮ ಕನ್ನಡ ಉಳಿತದೆ ಅಂತೇಳಿ. ನಿಮಗೇನು ಅನ್ನಿಸ್ತದೆ, ಇದು ಸರಿ ಅನ್ನಿಸ್ತಾನ ಅದು ಇಲ್ಲನ? ಸರಿ, ಅದು ಸರಿ ಅನ್ರಿ, ತಪ್ಪು ಅಂತ ತಪ್ಪನ್ರಿ. ಲೈಕ್ ಅನ್ನು ಮಾಡಿರಿ, ಡಿಸ್ಲೈಕ್ ಅನ್ನು ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡಲಿಕ್ಕೂ ಬರ್ರಿ. ಹೇ ಸೀತಾರಾಮ್ ಅರ್ಥಾತ್ H16 ನ್ಯೂಸ್, ಇದು ಸತ್ಯದ ಕೈಯಲ್ಲಿ ವಂದನೆಗಳು.